ಅಂಗವಿಕಲರ ಹೋರಾಟಕ್ಕೆ ಜೈ ವಾಲಿ ಹೋರಾಟಕ್ಕೆ ಜೈ ವಾಲಿ ಏಕೆ ಬೇಕು ಯಾಯ ಬೇಕು ನಮಗೆ ಬೇಕು ಜಾಗ ಬೇಕು ಬೇಕೆ ಬೇಕು ಬೇಕೆ ಬೇಕು ಜಾಗ ಬೇಕು ಜಾಗ ಬೇಕು 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 ಜಾಗ ಬೇಕು 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 ಅಧ್ಯಕ್ಷರು ನನ್ನನ್ನು ನಮಗೆ ಒಂದು ಜಾಗ ಕೊಡಿಸಿ ನಮಗೆ ಒಂದು ಸ್ವಂತ ಉದ್ಯೋಗ ಮಾಡಲು ಒಂದು ಏನಾದ್ರು ಅವಕಾಶ ಮಾಡಿಕೊಡಿ ಅಂತೇಳಿ ಶಿರಾ ಸಾವಳ್ಗಿ ಅವ್ರ ಕೈಯಲ್ಲಿ ನಾವು ಬೇಡ್ಕೊತಾ ಇದ್ದೀವಿ. ಆದರೆ ಇವರು ಎಲ್ಲ ಜಿಲ್ಲಾ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ಉಪ ತಹಸೀಲ್ದಾರರು ಪರ್ಮಿಷನನ್ನು ಕೊಡೋಕ್ಕೂ ಇದನ್ನು ಇನ್ನು ಮುಂದೆ ಮಾಡ್ತಾ ಇದ್ದಾರೆ. ಬರೀ ಅಳೋದಷ್ಟೇ ಕೊಡೋಕ್ಕೆ ಪರ್ಮಿಷನ್ ಕೊಡುವಾರಾಗ್ಯಾರಿ. ಹೀಗಾಗಿ ಅದಕ್ಕಾಗಿ ನಾವು ಇವತ್ತಿಗೆ 15 ದಿವಸ ಆಯ್ತು ನಾವು ಸತ್ಯಾಗ್ರಹವನ್ನು ಮುಂದುವರಿಸುತ್ತಾ ಇದ್ದೀವಿ. ಇನ್ನೂವರೆಗೂ ಅವರು ಪರ್ಮಿಷನ್ ಕೊಡಲಿಲ್ಲ ಅಂದರೆ ನಾವು ಬಂದು ತುಂಬ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಇದಕ್ಕಾಗಿ ನಮಗೆ ಏನಾದರೂ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. ಎಲ್ಲರೂ ಅಂಗವಿಕಲರು ನಾವು ದಯವಿಟ್ಟು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಏನಾದರೂ ಒಂದು ನಮಗೆ ಅಂಗವಿಕಲರವ್ರಿಗೆ ಅನುಕೂಲ ಮಾಡಿಕೊಡಿ ಅವಕಾಶ ಮಾಡಿಕೊಡಿ ಅಂತ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿಯವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಆಗಿದ್ದರಿಂದ ಅವರು ಬಂದ ಸಂಬಂಧಿಸುವಂತ ಉತ್ತರ ಕೊಟ್ಟು ಈ ಸಮಸ್ಯೆ ಇತ್ಯರ್ಥ ಮಾಡಿದ್ರೆ ಮಾತ್ರ ಈ ಹೋರಾಟ ನಿಲ್ತೈತಿ. ಇಲ್ಲ ಸರಿ ನಿಲ್ಲಂಗಿಲ್ಲ. ಇದಕ್ಕೆ ಜನಸಾಮಾನ್ಯರ ಬೆಂಬಲ ಸಾಕಷ್ಟು. ಪ್ರಮುಖವಾಗಿ ಬಲಾಟಿ ಒಳಗ ಎಲ್ಲ ವರ್ಗದ ಜನ ಈ ಹೋರಾಟಕ್ಕೆ ಒಂದು ಅನುಕಂಪವನ್ನು ತೋರಿಸೋದ್ರಿಂದ ಈ ಹೋರಾಟ ಮುಂದುವರಿತೈತಿ. ಇನ್ನೂ ಹೆಚ್ಚಾಚಿ ಜ್ಯೂಸ್ ತಗೊಂಡು ಕೆಸಿಂದ ಇದು ಏನು ಮಾಡ್ತಾರಂತಂದ್ರೆ ನಾಳೆ ಅಂಗವಿಕಲ ಪರಿಸ್ಥಿತಿ ಏನಾಗತ್ತಂದ್ರೆ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣ ಆಕಾರ ನಾಳೆಯಿಂದ ಈ ಹೋರಾಟ ತೀವ್ರಗೊಳ್ತತಿ. ಹೋರಾಟ ರಸ್ತೆ ರೋಕೋ ಆಕತಿ, ಬಂದ್ ಕಾರ್ಯಕ್ರಮ ಕೊಡಬೇಕಾಗತಿ, ಮತ್ತು ರಸ್ತೆ ಮೇಲೆ ಅವ್ರು ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಇದು ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗತಿ. ಸರ್ ಬಣ್ಣಟ್ಟಿಯಿಂದ ಸರ್. ಸರ್ ಇಲ್ಲಿ ಅಂಗವಿಕಲರು 15 ದಿನಗಳಿಂದ ಪಾಪ ಪ್ರತಿಭಟನೆ ಮಾಡ್ತಾ ಇದಾರೆ ಸರ್, ಧರಣಿ ಸತ್ಯಾಗ್ರಹವನ್ನ. ಅದು ನಾವು ಪಾಪ ತಿಳ್ಕೊಂಡ ನಾವು ಭೇಟಿ ಕೊಟ್ಟು ಹೇಳಿ ಬಂದೀವಿ ಅವ್ರಿಗೆ. ಫಾರೆಸ್ಟ್ ದಾಗ ಕೊಡುವ ಅಧಿಕಾರ ನಮ್ಗೆ ಇಲ್ಲಲ್ಲ. ಅದೇ ಸರ್, ಸರಿ ಇಲ್ಲಿ GPS ಮಾಡಿದ್ರೆ ಕೊಡ್ತೀವಿ ಅಂತ ಹೇಳಿದ್ರಂತ ಸರ್ ನೀವು ರೀ? ಯಾರು ನಾ ಹೇಳಿಲ್ಲಪ್ಪ. ಹಾ ಸರ್, ಅವ್ರು ಫಾರೆಸ್ಟ್ ಇಲಾಖೆ ಅದ ಕೇಳ್ರಲ್ಲ, ಅವ್ರನ್ನ ಫೋನ್ ಹಚ್ಚಿ ಕೇಳ್ರಿ ನೀವು. ಅಂದ್ರೆ ಸರ್ ನೀವು ಕೂಡ ಇವ್ರ ಸಹಾಯಕ್ಕೆ ಬರ್ಬೇಕಲ್ಲ ಸರ್, ಜನ ಅಂಗವಿಕಲರು ಕೂತಿದ್ದಾರೆ ಕಾಲ. ನಾನು ಬಂದು ಹೋಗಿ ಬಂದಿನಿ, ನಾನು ಈ ತಹಸೀಲ್ದಾರ್ ಕೂಡಿ ಹೋಗಿ ಬಂದಿವ್ ಅಂತ ಹೇಳ್ತಾನ ನಿಮಗ. ಮತ್ತೆ ನೀವು ಸಹಾಯಕ್ಕೆ ಬರ್ಬೇಕಂದ್ರೆ ಏನ್ ಮಾಡಿದ್ರ? ನಮಗೀಗ ಆಗ್ಲಾರದ ಕೆಲಸ ಕಾನೂನು ಬಾಹಿರ ಇದ್ದಿದ್ದು ನಮಗೆ ಮಾಡಕ್ ಬರತ್ತೆ, ನೀವು ಹೇಳ್ರಿ ನೋಡು. ಕರೆಕ್ಟ್ ರೀ, ಆದ್ರೆ ಇಲ್ಲಿ GPS ಆಗಿದೆ ಅಂತ ಸರ್ ಜಗ, ಅದ್ ಮೋಜಿನಿ ಮಾತ್ರ. ಅದಕ್ಕೆ ಫಾರೆಸ್ಟ್ ಅವ್ರು ಇದಾರಲ್ಲ, ಅದಕ್ಕೆ ಅವ್ರು ಫಾರೆಸ್ಟ್ ಅವ್ರು ಬಂದಾರ ಅವತ್ತು. ಓಕೆ ಸರ್, ಸರಿ ಅದು ಆಗಿಲ್ಲ ಇನ್ನು. ಅವ್ರು ಹೇಳುದು ಅರ್ಥ ಮಾಡ್ಕೊಳಂಗಿಲ್ಲ ಅಂದ್ರೆ ನಾವೇನ್ ಮಾಡುದು? ನಾವೇ ಹೇಳಿದೀವಿ ಅವ್ರಿಗೆ, ನಿಮ್ ಸೈಟ್ ಯಾವ್ದಾಗ ಕೊಡಪ್ಪ ನಾ ಮನಿ ಹಾಕಿ ಕೊಡ್ತೀನಿ ಅಂತ ಹೇಳಿ. ಮನಿ ಕಟ್ಟಿಸ್ಕೊಡೋದು ಜವಾಬ್ದಾರಿ ನಾ ತಗೋತೀನಿ. ಅಂದ್ರೆ ಫಾರೆಸ್ಟ್ದಾಗ ಕಟ್ಟಿ ಕೊಡ್ತಾರ ಅವ್ರು, ಅಲ್ಲೇ ಇರೋ ಜಾಗದೊಳಗೆ ಕಟ್ಕೊಡಂತ. ಅವ್ರು ಯಾವ ಜಾಗ GPS ಸಿಗತ್ತೆ ಅಲ್ಲೇ ಕಟ್ಕೊಡಿ ಅಂತ ಇವ್ರು ಹೇಳ್ತಾ ಇದಾರೆ ಸರ್. ಯಾರು GPS ಅದು ಆಗ್ಲಾರ್ದು, ಸುಮ್ಮನೆ ನೀವು GPS ಮಾಡತ್ ಬರ್ದ್ರೆ ಅದಂಗತನ. ಸರ್ ಇಲ್ಲಿ ಜಿಲ್ಲಾಧಿಕಾರಿ ಅವ್ರು ಒಂದು ಇದನ್ನ ಕೊಟ್ಟಿದ್ದಾರೆ ಸರ್ ಇವ್ರಿಗೆ ರೀ. ನೀವು ಹೋಗಿ ಜಿಲ್ಲಾಧಿಕಾರಿ ಕೂಡ ಮಾತಾಡ್ರಿ ನೀವು ಫೋನ್ ಹಚ್ಚಿ. ಓಕೆ ಸರ್, ಆಯ್ತು ಸರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.